ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಬರ್ತಕ್ಕಂತಹ ಎಲ್ಲ ಸ್ಪರ್ಧಾ ಮಾಹಿತಿಗಳು ಅಥವಾ ಪೊಲೀಸ್ ಹುದ್ದೆಗೆ ಸಂಬಂಧಿಸಿದಂತೆ, ಅಬಕಾರಿ ಹುದ್ದೆಗೆ ಸಂಬಂಧಿಸಿದಂತೆ, ಹಾಗೆ ಇನ್ನಿತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಮಾಹಿತಿಯನ್ನು ನೀವು ಕೂಡ ಪಡೆದುಕೊಳ್ಳಬೇಕು ಅಂತ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ಲೈಕಾನ ಪ್ರೆಸ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನ ನೀವು ತಪ್ಪದೆ ಮತ್ತು ವೇಗವಾಗಿ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಆಗಿರ್ತಕ್ಕಂತಹ ಒಂದು 4ನೇ ಪೊಲೀಸ್ ನೇಮಕಾತಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ತಂದಿದ್ದಿರತಕ್ಕಂಥದ್ದು. ನೋಡಿ ಸ್ಪರ್ಧಾರ್ಥಿಗಳೇ, ಈ ಒಂದು ನೇಮಕಾತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು ಮೀಸಲು ಪಡೆಯ ಹುದ್ದೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಇದು 4ನೇ ಪೊಲೀಸ್ ನೇಮಕಾತಿ ಅಂತಲೇ ಹೇಳಬಹುದು. ಟೋಟಲ್ ಆಗಿ ಈಗ 545, 402 ಹಾಗೆ 4000 ಹಾಗೆ ಇದು ಈ ಒಂದು ಮೀಸಲು ಪಡೆ ನೇಮಕಾತಿ. ಟೋಟಲ್ ಆಗಿ 4ನೇ ಒಂದು ನೇಮಕಾತಿ ಪೊಲೀಸ್ ನೇಮಕಾತಿ ಆಗ್ತಾ ಇರತಕ್ಕಂತಹದ್ದು. ಈ ಒಂದು ಪೊಲೀಸ್ ನೇಮಕಾತಿಯಲ್ಲಿ SSLC PUC ಅಥವಾ ಡಿಗ್ರಿ ಮುಗಿದಂತಹ ಒಂದು ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾರ್ಯಾರು ಅರ್ಜಿಗಳನ್ನು ಹಾಕಬಹುದು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ಮುಂದೆ ಕೊಡ್ತಾ ಹೋಗ್ತಿದ್ದೀನಿ. ಅದಕ್ಕೂ ಮುಂಚೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ನೋಡ್ತಾ ಇರ್ಬೋದು ವಿಜಯವಾಣಿಯಲ್ಲಿ ಬಂದಿರತಕ್ಕಂತಹ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. KAS PSI ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು ನಗರದ KR ಪುರಂನಲ್ಲಿ ಇರ್ತಕ್ಕಂತಹ ಒಂದು ಇಂಡಿಯನ್ IAS ಮತ್ತು KAS ಕೋಚಿಂಗ್ ಅಕಾಡೆಮಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 4 ತಿಂಗಳು ಉಚಿತ ತರಬೇತಿಯನ್ನು ನೀಡಲಾಗ್ತಾ ಇರತಕ್ಕಂಥದ್ದು. KAS PSI FDA SDA ಹಾಗೂ PC ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗ್ತಾ ಇದೆ ಎಂದು ಅಕಾಡೆಮಿಯ ನಿರ್ದೇಶಕ ಭಾಸ್ಕರ್ ರೆಡ್ಡಿ ಅವರು ತಿಳಿಸಿರ್ತಕ್ಕಂಥದ್ದು. ಆಗಸ್ಟ್ 6ರಿಂದ ತರಗತಿಗಳು ಆರಂಭ ಆಗ್ತಾ ಇರತಕ್ಕಂಥದ್ದು. ಇಂದಿನಿಂದಲೇ ಪ್ರವೇಶ ಪಡೆಯಬಹುದು. ವಿಳಾಸ ಇಂಡಿಯನ್ IAS ಮತ್ತು KAS ಕೋಚಿಂಗ್ ಅಕಾಡೆಮಿ, ಯೂನಿಯನ್ ಬ್ಯಾಂಕ್ ಪಕ್ಕ, KR ಪುರಂ, ಬೆಂಗಳೂರು 36. ಹೆಚ್ಚಿನ ಒಂದು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರತಕ್ಕಂತಹ ಒಂದು ನಂಬರ್ಗೆ ಕರೆ ಮಾಡಬಹುದು. ಲಾಸ್ಟ್ ನಂಬರ್ 145 ಅಥವಾ 146ಗೆ ನೀವು ಸಂಪರ್ಕವನ್ನು ಮಾಡಿ ಮಾಹಿತಿನ ಪಡೆದುಕೊಳ್ಳಬಹುದಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ಬೆಂಗಳೂರಿನಲ್ಲಿ ಇರತಕ್ಕಂಥ ಒಂದು ಸ್ಪರ್ಧಾ ಮಿತ್ರರು ಆಗಿರ್ಬೋದು ಅಥವಾ ಬೇರೆ ಕಡೆ ಇರತಕ್ಕಂಥ ಒಂದು ಸ್ಪರ್ಧಾ ಮಿತ್ರರು ಆಗಿರ್ಬೋದು, ಎಲ್ಲರಿಗೂ ಕೂಡ ನಿಮಗೆ ಏನಾದರೂ ಕೋಚಿಂಗ್ ಬೇಕು ಅಂತಂದರೆ ಎಲ್ಲರೂ ಕೂಡ ಈ ಒಂದು ಫ್ರೀ ಕೋಚಿಂಗ್ನ ನೀವು ಸದುಪಯೋಗನ ಪಡೆಯಿರಿ. ಸ್ಪರ್ಧಾರ್ಥಿಗಳೇ, ನೀವು ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯಪತ್ರ ಪ್ರಕಟ ಆಗಿರ್ತಕ್ಕಂಥದ್ದು. ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಒಂದು ಜಾಹೀರಾತುಗಳು ಪೊಲೀಸ್ ಇಲಾಖೆ ಅಂತ ಕೊಡಲಾಗಿದೆ. ವಿಷಯ ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಒಂದು ಪೊಲೀಸ್ ಪಡೆಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಅನುಯಾಯಿ ಪುರುಷ ಮತ್ತು ಮಿಕ್ಕುಳಿದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ಹುದ್ದೆಗಳನ್ನು ಒಳಗೊಂಡಂತೆ ಖಾಲಿ ಹುದ್ದೆಗಳ ನೇಮಕಾತಿ ಅಂತ. ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ಖಾಲಿ ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ಅರ್ಜಿಗಳನ್ನು ಹೇಗೆ ಹಾಕಬೇಕು ಅಂತ ಇಲ್ಲಿ ಮಾಹಿತಿ ಕೊಡಲಾಗಿದೆ, ನೋಡ್ತಾ ಇರ್ಬೋದು. ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ HTTPS://recruitment.ksp.gov.inನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹಾಕಬಹುದು ಅಂತ. ಅರ್ಜಿ ಹೇಗೆ ಹಾಕಬೇಕು, ಏನಾದರೂ ನಿಮಗೆ ಏನಾದರೂ ಮಾಹಿತಿ ಬೇಕಿತ್ತು ಅಂತ ಅಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಅರ್ಜಿಗಳನ್ನು ಹೇಗೆ ಹಾಕಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಒಂದು ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತಕ್ಕಂಥ ಪ್ರಯತ್ನ ನಮ್ಮದು. ನೋಡಿ ಸ್ಪರ್ಧಾರ್ಥಿಗಳಲ್ಲಿ ಅರ್ಹ ಅಭ್ಯರ್ಥಿಗಳು ಅನುಬಂಧ 6ರಲ್ಲಿ ನೀಡಲಾಗಿರ್ತಕ್ಕಂಥ ಒಂದು ಖಾಲಿ ಹುದ್ದೆಗಳ ವರ್ಗೀಕರಣವನ್ನು ನೋಡಿ ಅರ್ಜಿ ಸಲ್ಲಿಸಿ ಎಂದು ತಿಳಿಸಲಾಗಿದೆ ಅಂತ ಕೊಡಲಾಗಿದೆ. ಇದು ಅರ್ಹ ಅಂದರೆ ಅನುಬಂಧ A ಆಗಿದೆ ಅಂತಕ್ಕಂಥದ್ದು. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ, ನೋಡ್ತಾ ಇರ್ಬೋದು. ನಾನು ಇದನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೇನೆ, ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು SSLC ಮತ್ತು ತತ್ಸಮಾನ ವಿದ್ಯಾರ್ಥಿಯ ಒಂದು ಅಂಕಪಟ್ಟಿಯನ್ನು ತಪ್ಪದೇ ಅಪ್ಲೋಡ್ ಮಾಡುವುದು ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಇದನ್ನು SSLC ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಶುಲ್ಕವನ್ನು ನೋಡೋದಾದರೆ ಇಲ್ಲಿ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3Bಗೆ ಸೇರಿದಂತೆ 250 ರೂಪಾಯಿ ಇರುತ್ತೆ. SC ST ಮತ್ತು ಪ್ರವರ್ಗ 1ಕ್ಕೆ ಸೇರಿದಂತೆ 100 ರೂಪಾಯಿಯ ಒಂದು ಅರ್ಜಿ ಶುಲ್ಕ ಇರುತ್ತೆ ಅಂತ ಮಾಹಿತಿ ನೀಡಲಾಗಿದೆ. ಇಲ್ಲಿ ಆನ್ಲೈನ್ ಮೂಲಕ ಇಲ್ಲಿ ಫೀಸ್ನ ಪೇ ಮಾಡಬೇಕು ಅಂತ ಮಾಹಿತಿ ಕೊಡಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಮತ್ತು ಹಣ ಪಾವತಿಸುವ ವಿಧಾನ ಎಲ್ಲಿಂದ ಮಾಡಬಹುದು ಅಂತ ಅಂದರೆ ಇಲ್ಲಿ KSP.gov.in ಹೋಗಿ ನೀವು ಅರ್ಜಿಗಳನ್ನು ಹಾಕಬೇಕು. ನೆಕ್ಸ್ಟು ಅರ್ಜಿಗಳನ್ನು ಹಾಕಿದ ನಂತರ ನೀವು ಚಲನ್ ಮುಖಾಂತರ ನೀವು ಬೇಕಾದರೆ ನೀವು ಫೀಸ್ನ ತುಂಬಬಹುದು, ಇಲ್ಲಾಂತ ನೆಟ್ ಬ್ಯಾಂಕಿಂಗ್ ಮುಖಾಂತರ ಅರ್ಜಿಗಳನ್ನು ಅಂದರೆ ನಿಮ್ಮ ಒಂದು ಫೀಸನ್ನು ತುಂಬಬಹುದು ಅಂತ ಮಾಹಿತಿನ ನೀಡಲಾಗಿದೆ. ನೆಕ್ಸ್ಟು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 30/7/2021 ಆಗಿರ್ತಕ್ಕಂಥದ್ದು, ಕೊನೆಯ ದಿನಾಂಕ 30/8/2021 6 ಗಂಟೆವರೆಗೆ ಇರುತ್ತೆ. ಅಧಿಕೃತ ಬ್ಯಾಂಕ್ ಶಾಖೆಗಳ ಮೂಲಕ ಅರ್ಜಿ ಅಂದರೆ ಪಾವತಿ ಮಾಡಲು ಹಣ ಪಾವತಿ ಮಾಡಲು ಕೊನೆಯ ದಿನಾಂಕ 1/9/2021 ಆಗಿದೆ.
ಸೂಚನೆಗಳನ್ನು ಕೊಡಲಾಗಿದೆ, ನೀವು ಬೇಕಾದರೆ ಓದ್ಕೋಬೋದು. ಮತ್ತು ಇಲ್ಲಿ ಯಾವ ಯಾವ ಒಂದು ಪಡೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದ್ದಾವೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ. KSRP 25, KSRP 30, ಹಾಗೆ KSRP ಕಲಬುರಗಿ 25, KSRP ಮಂಗಳೂರು 46 ಇದೆ. ನೆಕ್ಸ್ಟು KSRP ಶಿಗ್ಗಾವಿ 50, KSRP ತುಮಕೂರು 74, ಟೋಟಲಾಗಿ 150 ಹುದ್ದೆಗಳು ಇರತಕ್ಕಂಥದ್ದು. ಅರ್ಹತಾ ಷರತ್ತುಗಳು ಈ ರೀತಿಯಾಗಿದೆ: ಭಾರತೀಯ ನಾಗರಿಕ ಇರಬೇಕು, ನೆಕ್ಸ್ಟು ಒಂದು ಜೀವಂತ ಪತ್ನಿಗಿಂತ ಎಷ್ಟು ಜೀವಂತ ಪತ್ನಿಗಳನ್ನ ಹೊಂದಿರಬಾರ್ದು, ನೆಕ್ಸ್ಟು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಅಂತ. ವಯೋಮಿತಿನ ನೋಡೋದ್ರಲ್ಲಿ 18 ವರ್ಷ ಕನಿಷ್ಠ ವಯಸ್ಸಿರಬೇಕು, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 35 ವರ್ಷ, ಹಾಗೆ ಇತರ ಅಭ್ಯರ್ಥಿಗಳಿಗೆ 30 ವರ್ಷ ಗರಿಷ್ಠ ವಯಸ್ಸು ಇರಬೇಕು ಅಂತ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಿಮಗೆ ಬೇರೆ ರೀತಿಯಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಕೊಡಲಾಗಿದೆ, ನೀವು ಬೇಕಾದ್ರೆ ನೋಡ್ಕೋಬಹುದು. ನಾನು ಈಗ ವಿದ್ಯಾರ್ಥಿನ ನೋಡ್ತಾ ಇದ್ದೇನೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪಡೆ ವೃಂದದ ಒಂದು 2020 ಪ್ರಕಾರ ಅನುಯಾಯಿ ಹುದ್ದೆಗಳು SSLC ಹಾಗೂ ತತ್ಸಮಾನ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಒಂದು ಕೊನೆ ದಿನಾಂಕ ಅಂದರೆ 30/8/2021 ಹೊಂದಿಕೊಂಡಿರಬೇಕು ಅಂತ ಕೊಡಲಾಗಿದೆ. ಮಾಜಿ ಸೈನಿಕ ಅಭ್ಯರ್ಥಿಗಳು ವಿದ್ಯಾರ್ಥಿಯ ಪ್ರಮಾಣ ಪತ್ರವನ್ನು 30/8/2021 ಒಳಗೆ ಹೊಂದಿದ್ದರೆ ಅಂತಹ ಒಂದು ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು ಅಂತ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು CBSE ಮತ್ತು ISC ಮಂಡಳಿಯು ನಡೆಸತಕ್ಕಂಥ ಒಂದು 10ನೇ ತರಗತಿ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರಬೇಕು, ಹಾಗೆ ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸುವ 10th ಕ್ಲಾಸ್ ಪರೀಕ್ಷೆ ತೇರ್ಗಡೆಯನ್ನು ಹೊಂದಿರಬೇಕು, ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ಪ್ರೌಢಶಿಕ್ಷಣ ಮಟ್ಟದ ಕೋರ್ಸನ್ನು ಹೊಂದಿರಬೇಕು. ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯು ನಡೆಸುವ ಪ್ರೌಢಶಿಕ್ಷಣ ಮಟ್ಟದ ಕೋರ್ಸ್ ಅಂದರೆ KOS ಅನ್ನು ನೀವು ಹೊಂದಿರಬೇಕು ಅಂತ ಮಾಹಿತಿಯನ್ನು ಕೊಡಲಾಗಿದೆ. ಯಾರ್ಯಾರು ಹೊಂದಿಕೊಂಡಿರ್ತೀರ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ವೇತನ ಶ್ರೇಣಿ ನೋಡೋದ್ರಲ್ಲಿ 18,000 ನಿಮಗೆ 32,000 ವೇತನ ಇರುತ್ತೆ, ಮತ್ತು ನಿಮಗೆ ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಮತ್ತು ನಿಮಗೆ ಯಾರ್ಯಾರು ನೀವು ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಅಭ್ಯರ್ಥಿಗಳಿದ್ದೀರಾ, ಇದಕ್ಕೆ ದೇಹದಾಢ್ಯತೆ ಪರೀಕ್ಷೆ ಅಂದರೆ ಫಿಸಿಕಲ್ಲು ಹಾಗೆ ಮೆಡಿಕಲ್ ಪರೀಕ್ಷೆ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ನೀವು ಬೇಕಾದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅದರ ಪ್ರಕಾರ ನಾವು ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಂದರೆ ನಿಮಗೆ ದೈಹಿಕ ಪರೀಕ್ಷೆ ಹಾಗೆ ಮೆಡಿಕಲ್ ಪರೀಕ್ಷೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳ್ತಾ, ನೋಡಿ ಸ್ಪರ್ಧಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಅನುಯಾಯಿ ಹುದ್ದೆಗಳ ಒಂದು 250 ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ನ ಮಾಡಿ, ಮತ್ತು ಎಲ್ಲರೂ ಕೂಡ ನಾವು ತಿಳಿಸಿದ ಹಾಗೆ ನಮ್ಮ ಒಂದು KAS ಮತ್ತು IAS ಕೋಚಿಂಗ್ನ ಒಂದು ಏನು ಪ್ರಮೋಷನ್ ಇತ್ತು ಅದನ್ನು ಎಲ್ಲರೂ ಕೂಡ ಹೋಗಿ ಆ ಒಂದು ತರಬೇತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.